ನಮಸ್ಕಾರ. ಮೊದಲಾಗಿ ಈಗ ನಾನು ಬನಾರಸ್ ಸಾರಿ ಗರಡಿ ಚಿತ್ರ ನಾನು ನೋಡಿಕೊಂಡು ಬಂದೆ. ಸೊ ತುಂಬ ಅದ್ಭುತ ಸಿನಿಮಾ ಇದೆ. ಸೊ ಮೊದಲನೇದಾಗಿ ನಾನು ಫಸ್ಟ್ ಯಶಸ್ಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಇದು ಸುಲಭ ಅಲ್ಲ. ಒಂದು ಇದನ್ನು ಅಂಡರ್ವೇರಿಂದ ಬಟ್ಟೆ ಏನಿದೆ ಒಂದು ಆ್ಯಕ್ಟ್ ಮಾಡೋದು ಅದು ಅಷ್ಟು ಸುಲಭ ಅಲ್ಲ. ಏನಕ್ಕೆ ಅದು ನನಗೆ ಅದನ್ನು ಕೊಡ್ತಿದ್ರೆ ಆ ಪಾತ್ರ ನಾನು ಅಂತೂ ಮಾಡ್ತಿರ್ಲಿಲ್ಲ. ಇವಾಗ ನಿಜಾನ ಹೇಳ್ತಾ ಇದ್ದೀನಿ. ಏನಕ್ಕಂತ ಅದಕ್ಕೆ ಧೈರ್ಯ ಬೇಕು. ಸೊ ಆಲ್ ದ ವೆರಿ ಬೆಸ್ಟ್. ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಿ. ಸೊ ಒಳ್ಳೆಯದಾಗಿ ಈ ಸಿನಿಮಾ ದೊಡ್ಡ ಸಕ್ಸಸ್ ಆಗಬೇಕು ಅಂತ. ಆಮೇಲೆ ಸೋನ್ ಬಗ್ಗೆ ಏನು ಹೇಳಬೇಕಂತಿಲ್ಲ. ಏನಕ್ಕಂದರೆ ಎಲ್ಲರೂ ಗೊತ್ತು ವಿಷಯ. ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರಂತ. ಸೊ ಸೋನ್ ನೀವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರ. ಆಲ್ ದ ವೆರಿ ಬೆಸ್ಟ್. ದೊಡ್ಡ ಸಕ್ಸಸ್ ಆಗಬೇಕು ಅಂತ. ಸೊ ಹಾಗೆ ಭಟ್ರು ಅಂತೂ ಸರ್ ನಮಗೆ ಯಾವಾಗ ಕಾಲ್ ಸಿಕ್ಕಿರ್ತೀರ ಸರ್, ನಮ್ಗೆ ಯಾವಾಗ ಒಂದು ಸಿನಿಮಾ ಮಾಡ್ತೀರಾ? ತುಂಬ ಸಿನಿಮಾನೇ ಮಾಡಬೇಕಂತ ಖಂಡಿತ ಮಾಡೋದು. ಸೊ ಆಲ್ ದಿ ವೆರಿ ಬೆಸ್ಟ್. ತುಂಬ ಚೆನ್ನಾಗಿ. ಸೊ ಇನ್ನೊಂದು ಸಣ್ಣ ಚಿಕ್ಕದ ವಿಷಯ ಬೇಜಾರಾಗಿದ್ದೀನಿ ಅಂತಂದರೆ, ಸಂಡೆಯಿಂದ ಗರಡಿ ಚಿತ್ರಕ್ಕೆ ಥಿಯೇಟ್ರ್ಗಳು ತುಂಬ ಕಮ್ಮಿ ಕೊಟ್ಟಿದ್ದಾರಂತೆ. ಸೊ ಅದೊಂದು ನನ್ನ ಮನಸ್ಸಿಗೆ ತುಂಬ ನೋವಾಯಿತು. ಸೊ ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲರೂ ಕೇಳ್ಕೊಂಡು ನಾನು ಒಂದೇ, ಕನ್ನಡ ಚಿತ್ರನ ಉಳಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ. ಹಿಂದಿ ಸಿನಿಮಾ ಆಗಲಿ ಕನ್ನಡ ಸಿನಿಮಾ ಆಗಲಿ ಆ ಕಾಲ ಹೋಯಿತು. ಇದೆಲ್ಲ ಇಟ್ ಈಸ್ ಅನ್ ಇಂಡಿಯನ್ ಸಿನಿಮಾ ಅಂತ. ಸೊ ಅದನ್ನು ಭೇದಭಾವ ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ. ಸೊ ಸಂಡೆಯಿಂದ ದಯವಿಟ್ಟು ಗರಡಿ ಚಿತ್ರಕ್ಕೆ ದಯವಿಟ್ಟು ಥಿಯೇಟರ್ಸ್ಗಳು ಕೊಡಿ, ಜಾಸ್ತಿ ಕೊಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಆಲ್ ದಿ ವೆರಿ ಬೆಸ್ಟ್ ವಿತ್ ದ ಗರಡಿ. ಥ್ಯಾಂಕ್ ಯು. ನಮಸ್ಕಾರ. ಇವಾಗ ಗರಡಿ ನೋಡ್ಕೊಂಡು ಬಂದೆ. ಯಾವ ಪೋರ್ಷನ್ ಹೇಳಬೇಕು, ಎಲ್ಲಿಂದ ಹೇಳಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಅಷ್ಟಿದೆ ಹೇಳ್ಕೊಳ್ಳೋವಂಥದ್ದು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ಹೇಳಬೇಕಾಗಿರೋದು, ತುಂಬ ದಿವಸ ಆದಮೇಲೆ ನಾನು ಪಟ್ಸರ್ದು ಸ್ಟೈಲಲ್ಲಿ ಒಂದು ಆ್ಯಕ್ಷನ್ ಸಿನಿಮಾ ನೋಡಿದೆ. ನನಗೆ ಅವರು ರೀಸೆಂಟ್ ಎಲ್ಲ ಲವ್ ಸ್ಟೋರೀಸು, ಹ್ಯೂಮರ್ ಅದೆಲ್ಲ ಮಾಡ್ಕೊಂಬಂದಿದ್ರು. ನನಗೆ ಗೊತ್ತು ಅವ್ರ ಒಳಗಡೆ ಒಂದು ಆ್ಯಕ್ಷನ್, ನಮ್ಗಳಿಗೆ ನಾವು ಕತೆ ಡಿಸ್ಕಷನ್ ಹೋದಾಗಲೇ ಅವರು ನಮ್ಮ ಪಾಯಿಂಟ್ಸ್ಗಳು ಕೊಡೋರು, ಹಿಂಗೆ ಮಾಡ್ರೋ ಹಿಂಗೆ ಮಾಡ್ರೋ ಅಂತ ಅಂದ್ಬಿಟ್ಟು. ಸೊ ಐ ನ್ಯೂ ನಮಗೆ ಆ ಒಳಗಡೆ ಒಂದು ಆ್ಯಕ್ಷನ್ ಹೆಂಗಿದೆ ಅಂತ ನನಗೆ ಗೊತ್ತಿತ್ತು. ಸೊ ಒಂದು ಪ್ರಾಪರ್ ಆ್ಯಕ್ಷನ್ ಅಷ್ಟೇ ಅಲ್ಲ, ಸ್ಪೋರ್ಟ್ಸ್ ಆ್ಯಕ್ಷನ್ ಡ್ರಾಮಾ ಮಾಡಿರೋ ಫಿಲಮ್ ಇದು, ಭಾಳ ಖುಷಿ ಆಗ್ತಿದೆ ನನಗೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನನಗೆ ಆ್ಯಂಡ್ ಬ್ಯೂಟಿಫುಲ್ ಕ್ಯಾಸ್ಟೆಡ್ ಸಿನಿಮಾ ಇದು. ಅಷ್ಟು ಬ್ಯೂಟಿಫುಲ್ ಕ್ಯಾಸ್ಟಿಂಗ್ ಆಗಿದೆ ಇಡೀ ಸಿನಿಮಾನು. ಅದು ಫಸ್ಟ್ ಫ್ರೇಮ್ ಹಿಡಿದು ಲಾಸ್ಟ್ ಫ್ರೇಮ್ ತನಕನೂ ನಮ್ಗೆ ಅನ್ನಿಸ್ತಾ ಇರುತ್ತೆ. ಎಲ್ಲ ಸರ್ಪ್ರೈಸ್ ಪ್ಯಾಕೇಜು ಯಶಸ್ಸು. ಐವ್ ಸೀನ್ ಹಿಮ್ ಫ್ರೆಂಡು, ಅವ್ರ ಫಿಲಮ್ಗಳಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಎಲ್ಲ, ನಾವು ಒಂದು ಹಿಡನ್ ಟ್ಯಾಲೆಂಟ್ ಅಂತ ನಮ್ಗೆ ಗೊತ್ತಿತ್ತು. ಆ್ಯಂಡ್ ನಾವು ಸ್ಕೋರ್ ಮಾಡೇ ಮಾಡ್ತಾನೆ ಈ ಸಿನಿಮಾದಲ್ಲಿ ಅಂತ ನನಗೆ ಭಾಳ ಕಾನ್ಫಿಡೆನ್ಸ್ ಇತ್ತು. ಗ್ಯಾರಂಟಿ ಒಂದು ಸೆಂಚುರಿ ಹೊಡೆದೇ ಹೊಡಿತಾನೆ ಅಂತ. ಬಟ್ ಫಾರ್ ಮಿ ದ ಸರ್ಪ್ರೈಸ್ ಪ್ಯಾಕೇಜ್ ವಾಸ್ ವಿಜಯ್. ಫಸ್ಟ್ ಮ್ಯಾಚಲ್ಲಿ 100 ಹೊಡ್ದಂಗೆ ಆಯಿತು, ಇಬ್ಬರು ಈ ಕಡೆ ಒಂದು 100, ಈ ಕಡೆ ಒಂದು 100 ಬಂದಂಗೆ ಆಯಿತು. ವರ್ಲ್ಡ್ ಕಪ್ ಟೈಮಲ್ಲಿ ಈ ಥರದ ಒಂದು ನೋಡೋದು ಅವಕಾಶ ಸಿಕ್ತು. ಆ್ಯಂಡ್ ಆ್ಯಕ್ಷನ್ ಫಿಲಮ್ ನಾವು ಮಾತಾಡ್ತೀವಿ. ಒನ್ ಮೋರ್ ಸರ್ಪ್ರೈಸ್ ವಾಸ್ ಸೋನಲ್ ಅವರು. ನಾನು ಶರಣ್ ಮಾತಾಡ್ಬೇಕು ನೋಡ್ಬೇಕಾದ್ರೆ ಹೇಳಿದ್ವಿ, ಹೀರೋಯಿನ್ಗೆ ಇಷ್ಟು ಪರ್ಫಾರ್ಮೆನ್ಸ್ ಜಾಗಗಳು, ಹೀರೋಯಿನ್ಗೆ ಇಷ್ಟು ಸೀನ್ಗಳು ಬರೀಬೇಕು ಅಂತಂದರೆ ನಿಜವಾಗ್ಲೂ ಆ್ಯಕ್ಷನ್ ಸಿನಿಮಾಗಳಲ್ಲಿ ಭಾಳ ಕಷ್ಟ. ಸೊ ದಟ್ ಈಸ್ ದಿ ಗ್ರೇಟ್ನೆಸ್ ಆಫ್ ಭಟ್ ಸರ್. ಹೆಂಗೆ ನಾವು ಇಷ್ಟು ಒಬ್ಬಿಬ್ಬರು ಹೀರೋಗಳು ಇಟ್ಕೊಂಡು ಆ ಥರ ದೊಡ್ಡ ದೊಡ್ಡ ಆ್ಯಕ್ಟ್ರ್ಗಳನ್ನ ಇಟ್ಕೊಂಡಿದ್ರು ಕೂಡ ಹೆಂಗೆ ಬ್ಯೂಟಿಫುಲ್ಲಾಗಿ ಒಂದು ಹೀರೋಯಿನ್ನೂ ಒಳಗಡೆ ಕತೆ ಒಳಗಡೆ ತೊಗೊಂಬರ್ಬೋದು, ಹೆಂಗೆ ಅವ್ರನ್ನ ಪರ್ಫಾರ್ಮೆನ್ಸ್ ಒಳಗಡೆ ತೊಗೊಂಬರ್ಬೋದು ಅನ್ನೋದನ್ನ ಐ ಥಿಂಕ್ ಹಿ ಇಸ್ ಡನ್ ಗ್ರೇಟ್ ಇನ್ ದಿಸ್. ಅದು ಭಾಳ ಖುಷಿಯಾಯಿತು. ಆ್ಯಂಡ್ ಇದೆಲ್ಲ ನನಗೆ ಓಕೆ. ನನಗೆ ನಾನು ಬೇಸಿಕಲಿ ನಾನು ಯಾವಾಗಲೂ ಬಿ ಸಿ ಪಟೇಲ್ ಸರ್ ಫಿಲಮ್ಸ್ ನನಗೆ ಇವಾಗಲೂ ಅವರು ನಾನು ಕಾಲೇಜ್ ಟೈಮಲ್ಲಿ ನೋಡಿದ್ದೆ ಅದೆಲ್ಲ ಒಂದು ಕ್ರೇಜ್ ಹಾಗೆ ಇತ್ತು. ಮತ್ತೆ ಬ್ಯಾಕ್ ನನಗೆ ಅವ್ರು ಕರೆಕ್ಟ್ ಇವಾಗ ಈ ಥರದೊಂದು ಪಾತ್ರ ಬೇಕಿತ್ತು, ಒಂದು ಅದ್ಭುತವಾಗಿ ಫುಲ್ ಆಫ್ ಮಾಡಿದ್ದಾರೆ. ಅವ್ರಲ್ಲಿ ಬರೋ ಚಿಕ್ಕ ಚಿಕ್ಕ ಆ್ಯಕ್ಷನ್ನು, ಅವ್ರದ್ದೊಂದು ಇಮೋಷನ್ಸು, ಸೊ ಅದ್ಭುತವಾಗಿದೆ. ಆ್ಯಂಡ್ ಇಡೀ 2.5 ಗಂಟೆ ಸಿನಿಮಾದಲ್ಲಿ 2 ಗಂಟೆ ಸಿನಿಮಾ ಒಂದು ಕಡೆ, ಲಾಸ್ಟ್ 20 ನಿಮಿಷ ಪ್ಯೂರ್ ಗೂಸ್ ಬಂಪ್ ಸಿನಿಮಾ ಇದು. ದರ್ಶನ್ ಸರ್ ಎಂಟ್ರಿ ಇರ್ಬೋದು, ಆ ಬರೋ ಜಾಗ ನನಗೆ ವಾಪಸ್ ನನ್ನ ಚೌಕ ನಾನು ನೋಡಿದಾಗ ಒಂದು ಎಕ್ಸೈಟ್ಮೆಂಟ್ ಹೆಂಗಿತ್ತು ನನಗೆ ಹಂಗೆ ಅನಿಸ್ತು. ಇದು ಅವರು ಆ ಥರ ಅಲ್ಲಿನೂ ಅಷ್ಟೇ ಒಂದು ಚೌಕ ಮಾಡ್ಬೇಕಾದ್ರೆ ಒಂದು ದೇವ್ರ ಥರ ಎಂಟ್ರಿ ಅದು. ಆ ಕ್ಯಾರೆಕ್ಟ್ರು ಹೀರೋನ ಹಿಂಗೆ ಪ್ರೊಜೆಕ್ಟ್ ಮಾಡೋಕೆ ಬರ್ತಾರೆ ಅಂತ. ಇಲ್ಲೂ ಅಷ್ಟೆ ಆ ಎಂಟ್ರಿ, ಆ ಕತೆ 2 ಅವರ್ ನಾವು ನೋಡೋದಕ್ಕೂ ಅವ್ರು ಬರೋ ಎಂಟ್ರಿಗೂ ಇಡೀ ಸಿನಿಮಾ ಇದ್ದಾರೆ ಅವರು ಅಂತ ಅನಿಸೋ ಥರ ಆಗ್ಬಿಡುತ್ತೆ ಈ ಸಿನಿಮಾದಲ್ಲಿ. ಸೊ ಐ ಥಿಂಕ್ ಇಷ್ಟು ಅದ್ಭುತವಾದ ಒಂದು ಸಿನಿಮಾ ಕೊಟ್ಟಿದ್ದಕ್ಕೆ ಬಿ ಸಿ ಪಾಟೀಲ್ ಸರ್ ಅವರು ಮಗಳಿಗೆ ನಾನು ಕಂಗ್ರಾಚುಲೇಟ್ ಹೇಳ್ತೀನಿ. ಟೇಸ್ಟ್ ದೇ ನೀಡ್ ಟೇಸ್ಟ್ ಟು ಪ್ರೊಡ್ಯೂಸ್ ಫಿಲಮ್ಸ್ ಲೈಕ್ ದಿಸ್. ಸೊ ಅವ್ರ ಪ್ರೊಡಕ್ಷನಿಂದ ಇನ್ನೂ ಹಲವಾರು ಸಿನಿಮಾಗಳು ಈ ಥರ ಬರಲಿ ಆ್ಯಂಡ್ ಇನ್ನೂ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ಗಳನ್ನ ಅವರು ಇಂಟ್ರೊಡ್ಯೂಸ್ ಮಾಡಲಿ ಅಂತ ನಾನು ಆಸೆ ಪಡ್ತೀನಿ. ಒನ್ಸ್ ಅಗೇನ್ ಒಳ್ಳೆ ಕಂಗ್ರಾಚುಲೇಷನ್ ಆ್ಯಂಡ್ ಜೈ ಗರಡಿ. ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್, ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.